ಮಹಾರಾಷ್ಟ್ರ ಕರ್ನಾಟಕದ ಗಡಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಕೊಯ್ನಾ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡಲಾಗ್ತಾ ಇದೆ. ಹೀಗಾಗಿ ಮತ್ತೆ ಪ್ರವಾಹದ ಭೀತಿಯಿಂದ ಕೃಷ್ಣಾ ತೀರದ ಜನರಲ್ಲಿ ಈಗ ಆತಂಕ ಜೋರಾಗಿದೆ. ಮಹಾರಾಷ್ಟ್ರ ಕರ್ನಾಟಕದ ಗಡಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಕೊಯ್ನಾ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪ್ರವಾಹದ ಭೀತಿಯಿಂದ ಕೃಷ್ಣಾ ತೀರದ ಜನರಲ್ಲಿ ಢವಢವ ಜೋರಾಗಿದೆ. ಅಥಣಿ ತಾಲೂಕಿನ ಕೃಷ್ಣಾ ತೀರದ 25 ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ತಾಲೂಕಾಡಳಿತ ಈಗಾಗಲೇ ಡಂಗುರ ಸಾರಿದೆ. ನೆರೆ ಸಂತ್ರಸ್ತರ ರಕ್ಷಣೆಗೆ ಬೋಟ್ಗಳೊಂದಿಗೆ ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಪಡೆ ಸಜ್ಜಾಗಿದೆ. ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಈಗಾಗಲೇ ತಾಲೂಕಾಡಳಿತ ಡಂಗುರ ಕೂಡ ಸಾರಿರುವಂತದ್ದು. ಹಾಗೆ ರಕ್ಷಣೆಗೆ ಬೋಟ್ಗಳೊಂದಿಗೆ ಸಜ್ಜಾಗಿದ್ದಾರೆ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ. ಪ್ರವಾಹದ ಆತಂಕ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಕಾಡ್ತಾ ಇರುವಂತದ್ದು. ಅಥಣಿ ತಾಲೂಕಿನ ಕೃಷ್ಣಾ ತೀರದ 25 ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮತ್ತೆ ಪ್ರವಾಹದ ಭೀತಿ ಉತ್ತರವನ್ನ ಕಾಡ್ತಾ ಇದೆ. ಮಳೆಯ ಅಬ್ಬರ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಈಗ ಢವಢವ. ಈಗ ನಾ ಬರ್ಲಾತ್ತಾರ ಜನರೇ ಅವೆಲ್ಲ ಇಲ್ಲಿ ನಿದ್ರಲಾಕ ನಿಂದ್ರಲಾಕ ಅಸ್ತವಸ್ಥೆ ಆಗೈತೆ ರೀ. ಯಾಕಂದ್ರೆ ಮಳಿ ಹೊಳಿ ನೀರು ಬಂದು ಎಲ್ಲ ಇದನ್ನು ಹೋಗಿ ಅವ್ರು ಕೊಚ್ಕೊಂಡು ಹೋಗ್ಯಾರ ಈಗ ರೀ. ಈಗಾಗಲೇ ಅವ್ರು ಇರ್ಲಾಕ ಶೆಡ್ ಇಲ್ಲ ಏನೂ ಇಲ್ಲ. ಈಗ ಇದ್ರೊಳಗೆ ಒಂದು 4 ಪತ್ರ ಆ ಕಡೆ ಈ ಕಡೆ ಎಲ್ಲ ಕಿತ್ಕೊಂಡು ಅದು ತಂದು ಹಾಕ್ಲತ್ತಾರ್ರಿ ಅವ್ರು. ಹಾಕಿರೋದ್ರೊಳಗೆ ಮತ್ತಿನ ಊರಾಗ ಡಂಗರ ಬಡ್ಲತ್ತಾರಿಲ್ರಿ. ಊರಾಗ ಡಂಗರ ಬಡ್ದ ನಮಗೆ ನೀರು ಮಹಾರಾಷ್ಟ್ರದಿಂದ ಕೊಯ್ನಾದಿಂದ ಹೆಚ್ಚಾಗೈತೆ ನೀರು. ಈಗ ಮತ್ತು ನೀವು ಜಾಗ ಬಿಡಿರ್ತಾರ್ರಿ. ಇವಕ್ಕೆ ಇರ್ಲಾಕ ಜಾಗ ಇಲ್ಲರಿ. ಎಲ್ಲಿ ಏನೂ ಇಲ್ಲರಿ. ಇನ್ನು ಹೋಗಿ ಎಲ್ಲಿ ನಿಂದಿರ್ಬೇಕ್ರಿ ಇವ್ರ. ಈಗ ಇದ್ದದ್ರೊಳಗೆ ಅಂದ್ರೆ ರೀ ಅಷ್ಟರೊಳಗೆ ಬರ್ಲಾಕ ದನ ಕರ ಈಗ ಮೆವು ಇಲ್ಲ ಏನೂ ಇಲ್ಲ ಬಂದು ನಿಂತಾರ್ರಿ ಅವ್ರು. ನಿಂದ್ರ ತಳ ಮತ್ತೆ ಕಿತ್ಕೊಂಡು ಹೋಗ್ರಿ ಅಂದ್ರೆ ಯಾವಲ್ಲಿ ಹೋಗಿ ನಿಂದ್ರು ನಾವು ಎಲ್ಲಿ ಹೋಗಿ ನಿಂದ್ರು ನೋಡ್ರಿ ನಾ ಯಾರು ಹಿಡಿತಾರೆ ನಮಗೆ ರೀ. ಏನೂ ಬಂದ್ರೆ ಭೀ ನಾವು ಇತ್ತಾಗ ತಯಾರಿದ್ರು ನಾವು ಹೋಗ್ಲಕ್ರಿ. ಇನ್ನು ನಮಗನಕ ಜಾಗಿಲ್ಲರಿ. ನಮಗನಕ ಜಾಗಿಲ್ಲರಿ ಎಲ್ಲಿ ಹೋಗ್ಲಕ್ಕ. ಈಗ ನಾವು ಆದ್ರೆ ಭೀ ಎಲ್ಲಿ ಹೋದ್ರೆ ಭೀ ಅವ್ರೇ 4 ದಿನ ಇಟ್ಕೊಂಡ್ರು ಅವ್ರ ದನಗಳಿಗೆ ಮೇವು ಇಲ್ಲ ಯಾರೂ ಇಲ್ಲ ನಮ್ಮ ಬೆಳೆ ಲಾಸ್ ಆಗ್ತಾವೆ ಅಂತೇಳಿ ಅವ್ರ ಮಂದಿ ನಮ್ಗೆ ನಿಂದ್ರಿಗಿಡವಲ್ರಿ. ಇಲ್ಲಿ ಈಗ ನಮ್ಮ ಜಾಗದಾಗ ಬಂದ್ರೆ ಮತ್ತೆ ನೀರು ಬಂದ ಅಂದ್ರೆ ನೀ ಹೆಂಗೋ ಇದ್ರಿ. ನೀ ಇಲ್ಲಿ ಏನು ಉಳಿದ್ರಿ ನಾವು ಕಿತ್ಕೊಂಡು ಹೋಗುದು ಇದನ್ನು ಮಾಡೋದಿಲ್ಲ ರೀ. ಅವ್ರು ಜಾಗ ಕೊಟ್ಟರು ಅಂದ್ರೆ ಹೋಗಿ ನಿಂದಿರ್ತೀವ್ರಿ. ಜಾಗ ಕೊಡಲಿಲ್ಲ ಅಂದ್ರೆ ನಮ್ಗೆ ಇದ ಹೊಳ್ಯಾಗ ನಾವು ಹೋಗಿಬಿಡ್ತೀವ್ರಿ. ನಮಗೂ ಸಾಕಾಗೈತ್ರಿ. ಯಾರು ಬಂದ್ರೆ ಭೀ ನಾವು ಯಾರು ಬಂದರೂ ನಾವು ಹೇಳಂಗಿಲ್ಲ. ಹೊಳಿ ಬಂದ್ರೂ ಇತ್ರಾಗ ಹೋಗ್ಲಕ್ಕೆ ತಯಾರಿದ್ರು ನಾವು. ಇಲ್ಲಂದ್ರೆ ಅಂದ್ರೆ ಅವ್ರು ಬಂದು ಜಾಗ ಕೊಟ್ಟರು ಇಲ್ಲಿ ನಿಂದ್ರಪ್ಪ ಅಂತಂದ್ರೆ ನಮ್ಗೆ ತಳಾಂತರ ಮಾಡ್ತೀವಿ ನಾವು ಇಲ್ಲೇ ನಿಂದ್ರೆ ಅಂದ್ರೆ ಶಾಶ್ವತ ಜಾಗ ಕೊಡ್ತೀವಿ ಅಂದ್ರೆ ನಾವು ಹೋಗ್ತೀವ್ರಿ. ಅತ್ತರ ಶಿವ ನಾವು ಹೋಗಂಗಿಲ್ಲ. ಮಹಾರಾಷ್ಟ್ರದಾಗ ಮತ್ತೆ ಮಳಿ ಚಾಲು ಆದ್ರೆ ಆಗುದೈತಿ ಆಗೈತಿ. ಕೊಯ್ನಾ ಜಲಾಶಯದಿಂದ ನೀರು ಬಿಡೋರ್ದಾರು ಎಲ್ಲ ಹೊಳಿದಂಡವರೆಲ್ಲ ತಮ್ಮ ತಮ್ಮ ಜಾಗಕ್ಕೆ ಸುರಕ್ಷಿತ ಸ್ಥಳಕ್ಕೆ ಹೋಗ್ಬೇಕು.